ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪ್ರಸಾದ್ ಕರ್ಮ ಯೂಟ್ಯೂಬ್ ಚಾನಲ್, ನಾನು ಪ್ರಸಾದ್. ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹದ್ದು ನಾನು ಉಪಯೋಗಿಸುವಂತಹ DJI ಓಸ್ಮೋ ಪಾಕೆಟ್ ಕ್ಯಾಮರಾ. ಈ ಒಂದು ಕ್ಯಾಮರಾವನ್ನ ರಿವ್ಯೂ ಮಾಡ್ತಾ ಇದ್ದೇನೆ. ಸೊ ನೀವೇ ಇಲ್ಲಿ ನೋಡ್ತಿರ್ಬೋದು, DJI ಓಸ್ಮೋ ಪಾಕೆಟ್ ಕ್ಯಾಮರಾ ಅಂದ್ರೆ ಈ ಒಂದು ಕ್ಯಾಮರಾ ಆಗಿರ್ತದೆ. ಓಕೆ, ಸೊ ಮೂರ್ತಿ ಚಿಕ್ಕದಾಗಿ ಕಾಣುವುದಾದ್ರೂ ಕೂಡ ಇದರೊಂದು ಕೀರ್ತಿ ತುಂಬಾ ತುಂಬಾ ದೊಡ್ಡದು ಅಂತಾನೆ ಹೇಳ್ಬೋದು. ಓಕೆ, ಅಷ್ಟು ಚೆನ್ನಾಗಿದೆ ಒಂದು ಕ್ಯಾಮರಾ. ಮತ್ತೆ ಯಾರೆಲ್ಲ ಯೂಟ್ಯೂಬ್ ವಿಡಿಯೋಗೆ ಅಂದ್ರೆ ವ್ಲಾಗ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅಂತವರಿಗೆ ಹೇಳಿ ಮಾಡಿಸಿದ ಒಂದು ಕ್ಯಾಮರಾ ಅಂತಾನೆ ಹೇಳ್ಬೋದು. ಈಗ ಒನ್ ಟೈಮ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ಬೇಕಾದ್ರೆ ಫ್ರಂಟ್ ಮತ್ತು ಬ್ಯಾಕ್ ಕೂಡ ನೀವು ಒನ್ ಟೈಮ್ ಅಲ್ಲೇ ಸ್ವಿಚ್ ಮಾಡ್ಬೋದು ಈ ಒಂದು ಕ್ಯಾಮರಾವನ್ನ. ಅಂದ್ರೆ ಒಂಥರ ಈ ಒಂದು ಕ್ಯಾಮರಾ ಗಿಂಬಲ್ ತರ ವರ್ಕಿಂಗ್ ಆಗ್ತದೆ ಅಂತಾನೆ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಈ ಒಂದು ಕ್ಯಾಮರಾವನ್ನ ನೀವು ಎಲ್ಲಿ ಬೇಕಿದ್ರು ಕ್ಯಾರಿ ಮಾಡ್ಬೋದು, ಜೇಬಲ್ ಆಗ್ಬಿಟ್ಟು. ಓಕೆ, ಜೇಬಲ್ ಆಗ್ಬಿಟ್ಟು ಈ ಒಂದು ಕ್ಯಾಮರಾ ಎಲ್ಲಿ ಬೇಕಿದ್ರು ಕ್ಯಾರಿ ಮಾಡ್ಬೋದು. ಒಳ್ಳೆ ಒಂದು ಸೀನ್ ಬಂತು ಅಂತಾದ್ರೂ ಕೂಡ ಸಡನ್ ಆಗಿ ನೀವು ಒಂದು ಕ್ಯಾಮರಾನ ಓಪನ್ ಮಾಡ್ಬಿಟ್ಟು ನಿಮ್ಮ ಆರಾಮಾಗಿ ನಿಮ್ಮೊಂದು ವಿಡಿಯೋವನ್ನ ಶೂಟ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಅದೇ ರೀತಿಯಲ್ಲಿ ನಾವು ವಿಡಿಯೋವನ್ನ ಶೂಟ್ ಮಾಡ್ಬೇಕಾದ್ರೆ ತುಂಬಾ ನಿಮ್ಮ ಜನರು ಕೇಳಿರುವ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು, ಯಾವ ಕ್ಯಾಮರಾ ಬ್ರೋ ಇದು, ಇದಕ್ಕೆ ಎಷ್ಟು, ಈ ಒಂದು ಕ್ಯಾಮರಾಗೆ ಎಷ್ಟು ಪ್ರೈಸ್ ಆಗ್ತದೆ, ಯಾವ ಕಂಪನಿ ಅಂತೇಳಿ ತುಂಬಾ ನಿಮ್ಮ ಡೌಟ್ ಕೇಳಿರುವಂತದ್ದು. ಇಂತಹ ಡೌಟ್ಗಳನ್ನೆಲ್ಲ ಇವತ್ತು ನಾನು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆ ಬರ್ಬೇಕು ನೋಡಿ, ನೀಟಾಗಿ ಡೀಟೇಲ್ ಆಗಿ ಒಂದು ಕ್ಯಾಮರಾ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆ ಬರ್ಬೇಕು ನೋಡಿ. ವಿಡಿಯೋ ಶುರು ಮಾಡುವ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ನೋಡ್ತಾ ಇದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂತರ ಪಕ್ಕದಲ್ಲಿ ಕಾಣಿಸಿದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಏನೇ ಒಂದು ವಿಡಿಯೋ ಹಾಕಿದ್ರು ಕೂಡ ಅದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ, ಅವಾಗ ನೀವು ಫಸ್ಟ್ ನೋಡ್ಬೋದಾಗಿದೆ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಓಕೆ ಗೈಸ್, ಫಸ್ಟ್ ಆಗಿ ನಾವು ಒಂದು ಕ್ಯಾಮರಾನ ತೆಗೆದ ನಂತರ ನೋಡಿ, ಕ್ಯಾಮರಾ ನಮಗೆ ಈ ರೀತಿಯಲ್ಲಿ ಬರ್ತದೆ. ಸ್ಟಾರ್ಟಿಂಗ್ ಹೊಸದಲ್ಲಿ ನಾವು ತೆಗೆದಿದ್ದೀವಿ ಅಂತ ಆದ್ರೆ ಈ ರೀತಿಯಲ್ಲಿ ನಮಗೆ ಕೇಸ್ ಎಲ್ಲ ನಮಗೆ ಸಿಗ್ತಾ ಇದ್ರಲ್ಲಿ. ಓಕೆ, ನೋಡ್ಬೋದು ಇದು ಕೇಸ್ ಅಲ್ಲಿ ಬರ್ತದೆ. ಈ ನೋಡಿ, ಇಲ್ಲಿ ಒಂದು ಕೇಸ್ ಅನ್ನ ಈ ರೀತಿ ಓಪನ್ ಮಾಡಿ ಈ ರೀತಿಯಲ್ಲಿ ತೆಗಿಬೇಕಾಗ್ತದೆ ನಾವು ಒಂದು ಕ್ಯಾಮರಾವನ್ನ. ಓಕೆ, ಸೊ ಈ ನೋಡಿ ಕ್ಯಾಮರಾ ನಮಗೆ ಇಷ್ಟೇ ಇಷ್ಟು ಸಣ್ಣ ಕ್ಯಾಮರಾ. ಓಕೆ, ಈ ಒಂದು ಸಣ್ಣ ಕ್ಯಾಮರಾದಲ್ಲಿ 4K ವರೆಗೆ ನಾವು ವಿಡಿಯೋವನ್ನ ಶೂಟ್ ಮಾಡಬಹುದಾಗಿದೆ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ, ಸೊ ನೋಡಿ ನಾನು ನಿಮಗೆ ಒಂದು ಕ್ಯಾಮರಾವನ್ನ ಆಂಗಲ್ ಚೇಂಜ್ ಮಾಡಿ ನಿಮಗೆ ತೋರಿಸ್ತೇನೆ. ಓಕೆ ಓಕೆ ಗೈಸ್, ಇವಾಗ ನೀವು ಇಲ್ಲಿ ನೋಡ್ಬೋದು DJI ಕ್ಯಾಮರಾ ನೋಡಿ, ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗ್ತದೆ. ಓಕೆ, ಸೊ ಫ್ರಂಟ್ ಅಲ್ಲಿ ನೋಡ್ಬೇಕಾದ್ರೆ ನಮಗೆ ಈ ರೀತಿ ನಾಳಿದೆ ನೋಡಿ. ಇದು ಒಂಥರ ಗೆಂಬಲ್ ತರ ಈ ಒಂದು ಕ್ಯಾಮರಾ ನೀವು ನೋಡ್ಬೋದು, ಇಲ್ಲಿ ಗಿಂಬಲ್ ತರ ವರ್ಕಿಂಗ್ ಆಗ್ತದೆ ಫ್ರೆಂಡ್ಸ್. ಓಕೆ, ಫೋಕಸ್ ಆಗ್ತಿಲ್ವಲ್ಲ. ಓಕೆ, ನೋಡಿ ಗಿಂಬಲ್ ತರ ವರ್ಕಿಂಗ್ ಆಗ್ತದೆ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ನಮಗೆ ರೆಡ್ ಕಲರ್ ಒಂದು ಬಟನ್ ನಮಗೆ ಇಲ್ಲಿ ಕಾಣ್ತಿರ್ಬೋದು ಅಲ್ವಾ, ಇದು ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಇರುವಂತಹ ಒಂದು ಬಟನ್ ಅಂತಾನೆ ಹೇಳ್ಬೋದು. ಓಕೆ, ಇದು ರೆಕಾರ್ಡಿಂಗ್ ಬಟನ್ ಆಗಿರ್ತದೆ. ಅದೇ ರೀತಿಯಲ್ಲಿ ಸ್ಟಾಪ್ ಬಟನ್ ಆಗಿರ್ತದೆ, ಇದರ ಪಕ್ಕದಲ್ಲಿ ಒಂದು ಬಟನ್ ನಮಗೆ ಕಾಣ್ತಿರ್ಬೋದು. ಇದು ನಮಗೆ ಕ್ಯಾಮರಾ ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಸ್ವಿಚ್ ಮಾಡ್ಲಿಕ್ಕೆ ಒಂದು ಬಟನ್, ಅದೇ ರೀತಿಯಲ್ಲಿ ಸ್ಟಡಿ ಬಟನ್ ಅಂತಾನೆ ಹೇಳ್ಬೋದು ಇದನ್ನು. ಓಕೆ, ಆ ರೀತಿಯಲ್ಲಿ ಕೂಡ ನಮಗೆ ವರ್ಕಿಂಗ್ ಆಗ್ತದೆ. ಫ್ರಂಟ್ ಅಲ್ಲಿ ನೋಡಿದ್ರೆ ನಮಗೆ ಈ ಇಷ್ಟೇ ಸಣ್ಣದಾಗಿ ನಮಗೆ ಒಂದು ಇಲ್ಲಿ ಸಿಗುವಂತದ್ದು ಡಿಸ್ಪ್ಲೇ ನೋಡಿ, ಇಷ್ಟೇ ಸಣ್ಣ ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂತದ್ದು. ಓಕೆ, ನಂತರ ನೋಡಿ ನೀವು DJI ಅದರೊಂದು ಲೋಗೋ ಕೂಡ ನಮಗೆ ಇಲ್ಲಿ ಕೊಟ್ಟಿರುವಂತದ್ದು ನೀವು ಇಲ್ಲಿ ನೋಡ್ತಿರ್ಬೋದು. ಮತ್ತೆ ಇದರೊಂದು ಸೈಡ್ ಅಲ್ಲಿ ನಾವು ಬಂದಿದೆ ಅಂತ ನೋಡಿ, ಸೈಡ್ ಅಲ್ಲಿ ನಮಗೆ ಈ ರೀತಿಯಲ್ಲಿ ಮತ್ತೆ ಇಲ್ಲಿ ಯಾವುದೇ ರೀತಿಯ ಆಪ್ಷನ್ ಇಲ್ಲ ನಮಗೆ ಸೈಡ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಲಾಂಚ್ ಆಗಿರೋ ಒಂದು ಕ್ಯಾಮರಾ ಅಂದ್ರೆ ಈ ಒಂದು ಕ್ಯಾಮರಾ ಆಗಿರ್ತದೆ, ಫಸ್ಟ್ ಬಂದಿರೋ ಕ್ಯಾಮರಾ. ಓಕೆ, DJI ಅದು. ನಂತರ ಇದರ ಕೆಳಗಡೆ ಬಂದಿದ್ದೇವೆ ಅಂತ ನೋಡಿ, ಇಲ್ಲಿ ನಮಗೆ ಸಿ ಟೈಪ್ನ ಒಂದು ಪೋರ್ಟ್ ಕೊಟ್ಟಿದ್ದಾರೆ, ಇದು ಚಾರ್ಜ್ ಮಾಡ್ಲಿಕ್ಕೆ. ಓಕೆ, ಇದರ ಮುಖಾಂತರ ನಾವು ಚಾರ್ಜ್ ಮಾಡ್ಬೋದು. ಒಂದ್ಸಲ ನಾವು ಚಾರ್ಜ್ ಮಾಡಿದ್ದೇವೆ ಅಂತ ಆದ್ರೆ 1 ಗಂಟೆ 40 ನಿಮಿಷ ಬರ್ತದೆ ಚಾರ್ಜ್. ಓಕೆ, 1 ಗಂಟೆ 40 ನಿಮಿಷ ಬರ್ತದೆ ಚಾರ್ಜ್. ಓಕೆ, ಅದರ ಸಂಗತಿಯಲ್ಲಿ ಸಣ್ಣ ಪುಟ್ಟದಾಗಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, DJI ಅವರದ್ದು. ನಂತರ ಈ ಸೈಡ್ ನಾವು ಬರುವಾಗ ನೋಡಿ, ನಮಗೆ ಇಲ್ಲಿ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಮೆಮೊರಿ ಕಾರ್ಡ್ ಹಾಕ್ಲಿಕ್ಕಿರುವಂತಹ ಒಂದು ಪೋರ್ಟ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಸಂಗತಿ. ನಂತರ ಇದರ ಬ್ಯಾಕ್ ಸೈಡ್ ನಾವು ಬರುವಾಗ ನೋಡಿ, ಈ ರೀತಿಯಲ್ಲಿ ಪ್ಲೈನ್ ಆಗಿ ಒಂಥರ ಚೆನ್ನಾಗಿದೆ ನೋಡ್ಲಿಕ್ಕೆ. ನಂತರ ಇಲ್ಲಿ DJI ಅನ್ನೋದು ಒಂದು ಲೋಗೋ ನೋಡಿ, ಇಲ್ಲಿ ಟೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ. ಇಷ್ಟೇ ಇರುವಂತಹ ಸಂಗತಿ ಇದರಲ್ಲಿ. ಓಕೆ, ನೋಡ್ಬೋದು ಈ ರೀತಿಯಲ್ಲಿ ಇದೆ ಈ ಒಂದು ಕ್ಯಾಮರಾ. ಓಕೆ, ನೋಡ್ತದ್ರಲ್ಲ. ನಂತರ ನೋಡಿ ಇಲ್ಲಿ ಒಂದು ಒಂದು ಒಂಥರ ಪಿನ್ ಬರುತ್ತೆ ನಮಗೆ, ಅಂದ್ರೆ ನಮಗೆ ಐಫೋನ್ ಅಲ್ಲಿ ಆಗಿರ್ಬೋದು, ಆಂಡ್ರಾಯ್ಡ್ಗೆ ಆಗಿರ್ಬೋದು, ಈ ರೀತಿ ಒಂದು ಪಿನ್ ಅನ್ನ ಕನೆಕ್ಟ್ ಮಾಡಿಬಿಟ್ಟು ನಮ್ಮದು ಸ್ಮಾರ್ಟ್ ಫೋನ್ಗೆ ನಾವು ಕನೆಕ್ಟ್ ಮಾಡಬಹುದಾದಂತಹ ಒಂದು ಪಿನ್ ನಮಗೆ ಇಲ್ಲಿ ಬರ್ತದೆ. ಓಕೆ, ಸಿ ಟೈಪ್ ಪಿನ್ ಬರ್ತದೆ, ಮತ್ತೆ ಅದೇ ರೀತಿಯಲ್ಲಿ ಆ್ಯಪ್ಗೆಲ್ಲ ಕನೆಕ್ಟ್ ಮಾಡ್ಲಿಕ್ಕಿರುವಂತಹ ಪಿನ್ ನಮಗೆ ಇಲ್ಲಿ ಬರ್ತದೆ. ಓಕೆ, ಸೊ ನಾವು ಸ್ಟಾರ್ಟಿಂಗ್ ಹೊಸದು ತೆಗಿಬೇಕಾದ್ರೆ ಆ ರೀತಿಯಲ್ಲಿ ನಮಗೆ ಬರ್ತದೆ. ಒಂದು ಪಿನ್ ಅನ್ನು ಕೂಡ ಉಪಯೋಗಿಸಿಕೊಂಡು ನಾವು ಇದರ ಡಿಸ್ಪ್ಲೇ ಅನ್ನು ಕೂಡ ಫುಲ್ ಆಗಿ ನಾವು ನಮ್ಮದು ಫೋನ್ನಲ್ಲಿ ನಾವು ನೋಡಬಹುದಾಗಿದೆ. ಓಕೆ, ಆ ಒಂದು ಆಪ್ಷನ್ ಆಗಿರ್ತದೆ ಇದು. ಓಕೆ, ಸಂಗತಿ ಈಗ ನೀವು ನೋಡಿರ್ಬೋದು, ಇದು ಗಿಂಬಲ್ ತರ ನಮಗೆ ವರ್ಕ್ ಆಗ್ತದೆ. ಇದನ್ನು ನಾನು ಇವಾಗ ಆನ್ ಮಾಡ್ತೀನಿ ನೋಡ್ಬೋದು. ಆನ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಲಾಂಗ್ ಪ್ರೆಸ್ ಮಾಡಿ ಕೊಡ್ಬೇಕು. ಓಕೆ, ಈ ಒಂದು ಬಟನ್ನ ಅವಾಗ ನೋಡಿ, ಇದು ನಮಗೆ ಇಲ್ಲಿ ಆನ್ ಆಗಿ ಬಂದಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಡಿಸ್ಪ್ಲೇ ನಮಗೆ ಆನ್ ಆಗಿ ಬಂದಿದೆ. ಓಕೆ, ನೋಡಿದ್ರಲ್ಲ ಡಿಸ್ಪ್ಲೇ ಇವಾಗ ಇಲ್ಲಿ ಆನ್ ಆಗಿದೆ ನೋಡಿ. ಇದು ಇವಾಗ ಕ್ಯಾಮರಾ ಮಾಡಲ್ ಇದೆ, ಇದನ್ನ ನಾವು ಇವಾಗ ಸಾರಿ ವಿಡಿಯೋ ಮಾಡಲ್ ಇದೆ, ಇದನ್ನ ನಾವು ಕ್ಯಾಮರಾ ಮೋಡಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ
ಸರ್ ನಾವು ಕ್ಲಿಕ್ ಮಾಡಬೇಕು. ಅವಾಗ ಏನಾಗುತ್ತೆ, ಕ್ಯಾಮರಾ ಮಾಡಿ ಇವಾಗ ನಾವು ಏನು ಮಾಡ್ಬೋದು, ಫೋಟೋವನ್ನು ಕ್ಲಿಕ್ ಮಾಡ್ಬೋದು. ಓಕೆ, ಫೋಟೋ ತೆಗಿಬೇಕಂದ್ರೆ ಫೋಟೋ ಕೂಡ ತೆಗಿಬೋದು. ಫೋಟೋ ಅಂತೂ ಸೂಪರ್ ಆಗಿದೆ, 4K ಕ್ವಾಲಿಟಿಯಲ್ಲಿ ಬರ್ತದೆ, ತುಂಬ ತುಂಬ ಚೆನ್ನಾಗಿದೆ. ನಾವು ಸಾಧಾರಣ ಫೋನಲ್ಲಿ ಫೋಟೋ ತೆಗಿತೇವಲ್ಲ, ಅದಕ್ಕಿಂತ ತುಂಬ ತುಂಬ ಅದಕ್ಕೆ ಓಕೆ ಗೈಸ್. ಅಂದರೆ ಒಂದು ಫೋನ್ ಕಾಲ್ ಬಂದಿತ್ತು, ಹಾಗಾಗಿ ಎಲ್ಲ ಹೋಯ್ತು ಮರ್ಯಾರ ನಮ್ಮದು, ಆಯಿತಾ. ಹಾಗಾಗಿ ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೇನೆ ನೋಡಿ. ನಾವೀಗ ಇಲ್ಲಿ ಒಂದ್ಸಲ ನಾವು ಕ್ಲಿಕ್ ಮಾಡಿದ್ದೇವೆ ಅಂತ ಹೇಳಿದರೆ ಫೋಟೋ ಮೋಡ್ಗೆ ಬರ್ತದೆ, ಮತ್ತೊಂದ್ಸಲ ನಾವು ಕ್ಲಿಕ್ ಮಾಡಿದ್ದೇವೆ ಅಂತ ಹೇಳಿದರೆ ವಿಡಿಯೋ ಮೋಡ್ಗೆ ಬರ್ತದೆ. ಓಕೆ, ನೀವು ನೋಡ್ತದ್ರಲ್ಲ, ಈಗ ನಾವು ಫೋಟೋ ತೆಗಿಬೇಕು ಅಂತ ಹೇಳಿದರೆ ಈ ಒಂದು ಬಟನ್ ನಾವು ಕ್ಲಿಕ್ ಮಾಡಬೇಕು, ಅವಾಗ ಫೋಟೋ ಮೋಡ್ಗೆ ಬರ್ತದೆ ಇಲ್ಲಿ. ನಂತರ ಈ ಒಂದು ಬಟನ್ ನಾವು ರೆಡ್ ಬಟನ್ ಏನು ಕಾಣ್ತಾ ಉಂಟು, ಇದರ ಮೇಲೆ ನಾವು ಕ್ಲಿಕ್ ಮಾಡಿದ್ದೇವೆ ಅಂತ ಹೇಳಿದರೆ ಫೋಟೋ ತೆಗಿಬೋದು ನಾವು. ಓಕೆ, ಮತ್ತೊಂದು ಸಲ ಈ ಒಂದು ಬಟನ್ ನಾವು ಕ್ಲಿಕ್ ಮಾಡಿದ್ದೇವೆ ಅಂತ ಹೇಳಿದರೆ ವಿಡಿಯೋ ಮೋಡ್ಗೆ ಬರ್ತದೆ, ಇದರ ಮೇಲೆ ನಾವು ಕ್ಲಿಕ್ ಮಾಡಿದ್ದೇವೆ ಅಂತ ಹೇಳಿದರೆ ನಾವು ವಿಡಿಯೋವನ್ನು ಅಲ್ಲಿ ಶೂಟ್ ಮಾಡಬಹುದಾಗಿದೆ. ಓಕೆ, ಆರಾಮವಾಗಿ ವಿಡಿಯೋವನ್ನು ಶೂಟ್ ಮಾಡಬಹುದಾಗಿದೆ. ಸದ್ಯಕ್ಕೆ ಇವಾಗ ನಾನು ಇದರಲ್ಲಿ ನಾನು ಮೆಮೊರಿ ಕಾರ್ಡ್ ಹಾಕಲಿಲ್ಲ, ಹಾಗಾಗಿ ಇವಾಗ ರೆಕಾರ್ಡಿಂಗ್ ಮಾಡಿ ನಿಮಗೆ ತೋರಿಸಿಕೊಡೋದಕ್ಕೆ ಆಗುದಿಲ್ಲ, ಆಯ್ತಾ. ಮೆಮೊರಿ ಕಾರ್ಡ್ ಫೋನಲ್ಲಿದೆ ಹಾಗಾಗಿ. ಓಕೆ, ಈಗ ನೀವು ಇಲ್ಲಿ ನೋಡುವ ಡಿಸ್ಪ್ಲೇನಲ್ಲಿ ನಮಗೆ ಇಲ್ಲಿ ವಿಡಿಯೋ ಮಾಡಲು ಕಾಣ್ತಾ ಉಂಟು, 2.7K. ಓಕೆ, 60 ಫ್ರೇಮ್ಸಲ್ಲಿ ನಮಗೆ ಇಲ್ಲಿ ತೋರಿಸ್ತಾ ಉಂಟು. ಅದೇ ರೀತಿಯಲ್ಲಿ ಚಾರ್ಜ್ ಫುಲ್ ಇದೆ ಅಂತಲ್ಲಿ ಕೂಡ ನಮಗೆ ಇಲ್ಲಿ ತೋರಿಸ್ತಾ ಉಂಟು. ನಿಮಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಕಾಣ್ತಾ ಉಂಟು ನಮಗೆ ಗೊತ್ತಾಗ್ತಿಲ್ಲ, ಆಯ್ತಾ. ಓಕೆ, ಈ ರೀತಿ ನಡೆಯಿದೆ ಸಂಗತಿಗಳು. ಓಕೆ, ಸೊ ಈ ರೀತಿ ಆಯ್ತಲ್ವ. ಇನ್ನು ಇದರ ಸೆಟ್ಟಿಂಗ್ಸ್ ಎಲ್ಲ ನಾವು ನೋಡಬೇಕು ಅಂತ ಹೇಳಿದರೆ ನೋಡಿ, ಇಲ್ಲಿ ಮೇಲಿಂದ ಕೆಳಗಡೆ ನಾವು ಸ್ವೈಪ್ ಮಾಡಬೇಕು. ಸ್ವೈಪ್ ಮಾಡಬೇಕಾದ್ರೆ ಇದರ ಒಂದು ಸೆಟ್ಟಿಂಗ್ ಅನ್ನೋದು ನಮಗೆ ಈ ರೀತಿಯಲ್ಲಿ ಓಪನ್ ಆಗಿ ಬರ್ತದೆ. ನೋಡ್ಬೋದು ಸೆಟ್ಟಿಂಗ್ ಬರ್ತದೆ. ಓಕೆ, ಸೆಟ್ಟಿಂಗ್ ಬಂದ ನಂತರ ಒಂದ್ಸಲ ನಾವು ಈ ರೀತಿಯಲ್ಲಿ ರೈಟಿಗೆ ಡ್ರ್ಯಾಗ್ ಮಾಡಿದೆ ಅಂತ ಹೇಳಿದ್ರೆ ಇದರೊಂದು ಕ್ವಾಲಿಟಿ ಬರ್ತದೆ. ಓಕೆ, ಅದೇ ರೀತಿಯಲ್ಲಿ ಮತ್ತೊಂದು ಸಲ ನೋಡಿ, ಈ ರೀತಿಯಲ್ಲಿ ಸೆಟ್ಟಿಂಗ್ ಬರ್ತದೆ. ಮತ್ತೊಂದು ಸಲ ನೋಡಿ, ಆ ಒಂದು ಫೋಟೋದ ಸೈಜ್ ಯಾವ ರೀತಿಯಲ್ಲಿ ಬೇಕು ಅದನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಬೋದಾಗಿದೆ. ಓಕೆ, ಆ ಒಂದು ಆಪ್ಷನ್ ಆಗಿದೆ. ಮತ್ತು AF ಆಗಿರ್ಬೋದು, ಪ್ರೋ ಮೋಡ್ ಆಗಿರ್ಬೋದು. ಪ್ರೋ ಮೋಡಲ್ಲಿ ನಾವು ಶಟ್ಟರ್ ಸ್ಪೀಡ್, ISO ಅದೇ ರೀತಿಯಲ್ಲಿ ಸಂಗತಿ ಕ್ಯಾಮ್ರಾದಲ್ಲಿ ಬರ್ತದೆ ಅಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಾವು ಸ್ವಿಚ್ ಮಾಡ್ಬೋದಾಗಿ, ISO ಎಲ್ಲ ಸಪೋರ್ಟ್ ಆಗ್ತಾ ಉಂಟು, ಅಪರ್ಚರ್ ಇದೆಲ್ಲ ಸಂಗತಿ. ಓಕೆ, ಅದೇ ರೀತಿಯಲ್ಲಿ ಅದರ ಬ್ರೈಟ್ನೆಸ್ ನಾವು ಅಡ್ಜಸ್ಟ್ ಮಾಡ್ಬೋದಾಗಿದೆ. ಅದರ ಒಂದು ಗಿಂಬಲ್ನ ಸ್ಟಡಿ ಮೋಡು ಇಂಥದ್ದೆಲ್ಲ ನಾವು ಚೆಕ್ಔಟ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಒಂದು ಆಪ್ಷನ್ ನಮಗೆ ಇಲ್ಲಿ ಬರ್ತಾ ಇರುವಂಥದ್ದು. ಓಕೆ, ನಂತರ ನೋಡಿ, ಈ ರೀತಿಯಲ್ಲಿ ನಾವು ಸ್ವೈಪ್ ಮಾಡಿದ್ದೇವೆ ಅಂದರೆ ರೈಟಿಂದ ಲೆಫ್ಟಿಗೆ ನಾವು ಸ್ವೈಪ್ ಮಾಡಿದ್ದೇವೆ ಅಂತ ಹೇಳಿದರೆ ನಮಗೆ ಇಲ್ಲಿ ನೋಡಿ ವಿಡಿಯೋ ಮೋಡು, ಫೋಟೋ ಮೋಡು ಬರ್ತಾ ಉಂಟು. ವಿಡಿಯೋ ಮೋಡಿಗೆ ನಾವು ಒಂದ್ಸಲ ನಾವು ಕ್ಲಿಕ್ ಮಾಡಿದ್ದೇವೆ ಅಂತಂದರೆ ಇದು ವಿಡಿಯೋ ನಾವು ತೆಗಿಬೋದು. ಓಕೆ, ನೋಡಿ ಮತ್ತೊಂದ್ಸಲ ನಾವು ಏನು ಮಾಡಿದೆ, ವಿಡಿಯೋ ಬಂತು. ವಿಡಿಯೋ ಮೇಲೆ ಜಸ್ಟ್ ಈ ರೀತಿಯಲ್ಲಿ ಸ್ವೈಪ್ ಮಾಡಿದ್ದೇವೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಕ್ವಾಲಿಟಿ ನಮಗೆ ತೋರಿಸ್ತಾ ಉಂಟು ಇದರದ್ದು. ಓಕೆ, ಅಂದರೆ ಕ್ವಾಲಿಟಿ 2.7K. ಇದರಲ್ಲಿ ನಾವು ಏನು 60 ಫ್ರೇಮ್ಸಲ್ಲಿ ನಾವು ಶೂಟ್ ಮಾಡ್ಬೋದು ಅಂತಲೇ ಇಲ್ಲಿ ತೋರಿಸ್ತಾ ಉಂಟು. ಓಕೆ, ಈಗ ನಾವು 4K ಬೇಕಿದೆ ನೋಡಿ, ಈ ರೀತಿಯಲ್ಲಿ 4K ನಾವು ಈ ರೀತಿಯಲ್ಲಿ ಸ್ವೈಪ್ ಮಾಡ್ಬೋದು. 4K ಇವಾಗ ಬಂದಿದೆ, 4K ನಾವು 60 ಫ್ರೇಮ್ಸ್ವರೆಗೆ ನಾವು ರೆಕಾರ್ಡ್ ಮಾಡುವಂಥದ್ದು ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಕಾಣ್ತಾ ಉಂಟಲ್ಲ ನಿಮಗೆ. ಓಕೆ, 60 ಫ್ರೇಮ್ಸ್ವರೆಗೆ ನಾವಿಲ್ಲಿ ರೆಕಾರ್ಡ್ ಮಾಡ್ಬೋದು ಅಂತ ತೋರಿಸ್ತಾ ಉಂಟು. ಆದರೆ 2.7K ರೆಸೊಲ್ಯೂಷನ್ನಲ್ಲಿ 1080p ರೆಕಾರ್ಡ್ ಮಾಡ್ಬೋದು. 60 ಫ್ರೇಮ್ಸ್ವರೆಗೆ ನಾವು ರೆಕಾರ್ಡ್ ಮಾಡೋದು ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಓಕೆ, ಇಷ್ಟ ಆಯ್ತಲ್ವಾ. ಇನ್ನು ಅದೇ ರೀತಿಯಲ್ಲಿ ಫೋಟೋ ನೋಡಿ, ಫೋಟೋ ಮೋಡು ಯಾವ ರೀತಿ ಉಂಟು, ಬೇರೆ ಬೇರೆ ಸೈಜಲ್ಲಿ ನಾವು ಫೋಟೋ ತೆಗಿಬೋದಾಗಿದೆ ನೋಡಿ. 6x9, 4x2, 3x2 ಈ ರೀತಿ ನಳ್ಳಿ ಸೈಜಲ್ಲಿ ಕೂಡ ನಾವು ತೆಗಿಬೋದು. ಅದರ ಟೈಮ್ ಕೌಂಟ್ ಎಲ್ಲ ಉಂಟಲ್ಲ, ಅದನ್ನು ಕೂಡ ನಾವು ನೋಡಿ ಯಾವ ರೀತಿ ಬೇಕೋ ಆ ರೀತಿ ನಳ್ಳಿ ಫೋಟೋವನ್ನೆಲ್ಲ ನಾವು ತೆಗಿಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ, ನಂತರ ನೋಡಿ, ಸ್ಲೋ ಮೋಷನ್ ಇದೆ. ಸ್ಲೋ ಮೋಷನ್ ಸೂಪರ್ ಆಗಿ ಬರ್ತದೆ ಮೇಲೆ. ಓಕೆ, ಇದರಲ್ಲಿ ಮತ್ತೆ ಹೇಳಿಗೆ ಅಂತ ಇಲ್ಲ, 4K ಆಗುವಾಗ ಅದರಲ್ಲಿ ಸ್ಲೋ ಮೋಷನ್ ಅದೆಲ್ಲ ತುಂಬ ತುಂಬ ಚೆನ್ನಾಗಿ ಬರ್ತದೆ. ಟೈಮ್ ಲ್ಯಾಪ್ಸ್ ಆಗಿರ್ಬೋದು, ಪ್ಯಾನೋ ಮೋಡ್ ಆಗಿರ್ಬೋದು, ಇಂಥದ್ದೆಲ್ಲ ಬರ್ತಾ ಉಂಟು. ಅದೇ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಡ್ರ್ಯಾಗ್ ಮಾಡಿದ್ದೇವೆ ಅಂತ ಹೇಳಿದ್ರೆ ನಾವಿಲ್ಲಿ ಶೂಟ್ ಮಾಡಿರೋ ವಿಡಿಯೋ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸದ್ಯಕ್ಕೆ ಇದರಲ್ಲಿ ಯಾವುದೇ ರೀತಿ ಮೆಮೊರಿ ಕಾರ್ಡ್ ಹಾಕದ ಕಾರಣ ಇದರಲ್ಲಿ ನಮಗೆ ಯಾವುದೇ ರೀತಿ ಒಂದು ವಿಡಿಯೋ ನಮಗೆ ಇಲ್ಲಿ ತೋರಿಸ್ತಾ ಇಲ್ಲ. ಓಕೆ ಓಕೆ, ಈ ರೀತಿಯಲ್ಲಿದೆ. ಇದಿಷ್ಟು ಸಂಗತಿಗಳು ಫ್ರೆಂಡ್ಸ್ ಇದರಲ್ಲಿ ಇರುವಂಥದ್ದು. ಓಕೆ, ನೋಡಿದ್ರಲ್ಲ, ಇದು ನಮಗೆ ನೋಡಿ, ಇದು ಸ್ಟಡಿ ಮೋಡು. ಓಕೆ, ಇದು ಸ್ಟ್ರೈಟ್ ಆಗಿ ನಮಗೆ ಕ್ಯಾಮರಾ ಇವಾಗ ಫ್ರಂಟ್ ಅಲ್ಲಿ ಇವಾಗ ನಮಗೆ ಕರೆಕ್ಟ್ ಆಗಿ ಬಂದಿದೆ. ಓಕೆ, ಮತ್ತೊಂದು ಸಲ ನಾವು ಈಗ ಇದನ್ನು ಕ್ಲಿಕ್ ಮಾಡಿದ್ದೇವೆ ಅಂತೇಳಿ ನೋಡಿ, ಅದೇ ಒಂದು ಆಪ್ಷನ್ ಬರ್ತದೆ. ಇಲ್ಲಿ ಪಕ್ಕದಲ್ಲಿ ನಮಗೆ ಆಪ್ಷನ್ ಕಾಣ್ತಾ ಇರೋದು ಕ್ಯಾಮರದ್ದು. ಓಕೆ, ಇದು ಫ್ರಂಟ್ ಬರ್ತದೆ ನೋಡಿ, ಇದು ಇವಾಗ ಫ್ರಂಟಿಗೆ ರೊಟೇಟ್ ಆಗಿದೆ. ಓಕೆ ನೋಡಿ, ಇದು ಫ್ರಂಟ್ ಇವಾಗ ಬಂದಿದೆ, ನೋಡ್ತದ್ರಲ್ಲ, ಈ ರೀತಿಯಲ್ಲಿ ಬರ್ತಾ ಉಂಟು. ಓಕೆ, ಫ್ರಂಟ್ ಬಂದಿದೆ. ಈಗ ಬ್ಯಾಕಿಗೆ ಫ್ಲಿಪ್ ಮಾಡಬೇಕು ಅಂತ ಹೇಳಿದರೆ ನಂತರ ನಾವು ಏನು ಮಾಡಿ ಇದನ್ನು ಮೇಲಕ್ಕೆ ಡ್ರ್ಯಾಗ್ ಮಾಡಿ ಮತ್ತೆ ಅದನ್ನೇ ಕ್ಲಿಕ್ ಮಾಡಿದಾಗ ಇದು ಬ್ಯಾಕ್ಗೆ ಕನ್ವರ್ಟ್ ಆಗ್ತದೆ, ಒಂದು ಗಿಂಬಲ್ ಬ್ಯಾಕ್ ಸೈಡ್ ಅದು ರೆಕಾರ್ಡ್ ಆಗ್ತದೆ. ನೀವು ಇದು ಒನ್ ಟೈಮ್ ಮಾಡಿ ರೆಕಾರ್ಡಿಂಗ್ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡ್ ಮಾಡಿಬಿಟ್ಟು ಫ್ರಂಟ್ ಮತ್ತು ಬ್ಯಾಕು ಈ ಒಂದು ಕ್ಯಾಮರಾವನ್ನು ಒನ್ ಟೈಮಲ್ಲಿ ನೀವು ಏನು ಸ್ವಿಚ್ ಮಾಡ್ಬೋದಾಗಿದೆ. ಓಕೆ, ಅದೇ ರೀತಿಯಲ್ಲಿ ಇಲ್ಲಿ ಫಾಲೋ ಮೋಡ್ ಇದೆ.
ಫಾಸ್ಟ್ ಫಾಲೋ. ಓಕೆ, ನೀವು ಯಾರನ್ನಾದರೂ ಇಲ್ಲಿ ಟ್ರ್ಯಾಕ್ ಮಾಡಿಬಿಟ್ಟು ಅವರನ್ನು ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀವಿ ಮಾಡಿದ್ದೀರಿ ಅಂತಾದರೆ ಅದೇ ಒಂದು ಒಂದು ಏನಿದೆ ಒಂದು ಆಬ್ಜೆಕ್ಟನ್ನು ಟ್ರ್ಯಾಕ್ ಮಾಡ್ತಾ ಇರ್ತದೆ. ಓಕೆ, ಈಗ ನೀವು ಯಾರನ್ನಾದರೂ ಇಲ್ಲಿ ಆಬ್ಜೆಕ್ಟ್ ಒಂದು ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿದಿರ್ತದೆ ಒಂದು ವ್ಯಕ್ತಿಯನ್ನು 360 degrees ಆಗಿ ಈ ರೀತಿಯಲ್ಲಿ ಸುತ್ತಲೂ ಏನು ಮಾಡ್ತದೆ ಸರಿ ಏನು ಟ್ರ್ಯಾಕ್ ಮಾಡ್ತಾ ಇರ್ತದೆ ಗೈಸ್. ಓಕೆ, ಆ ರೀತಿ ಒಂದು ಆಪ್ಷನ್ ಇದರಲ್ಲಿ ಇದೆ. ಇದರ ಬಗ್ಗೆ ಹೆಚ್ಚಿನ ಒಂದು ನಿಮಗೆ ಏನಾದರೂ ಗೊತ್ತಿರಬೇಕು ಅಂತ ವೀಡಿಯೋ ಏನಾದರೂ ಬೇಕಿತ್ತು ಅಂತ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ಆ ರೀತಿ ಕೂಡ ನಾವು ವೀಡಿಯೋನ ಮಾಡಿ ಕೊಡ್ತೀವಿ ನಿಮಗೆ. ಓಕೆ, ನಂತರ ನೋಡಿ ಮತ್ತೊಮ್ಮೆ ಅದರ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಸ್ಲೋ ಫಾಲೋ ಮೋಡ್ ಆಗಿರ್ಬೋದು. ಈ ರೀತಿ ಒಂದು ಆಪ್ಷನ್ ಇದರಲ್ಲಿ ಬರುವಂಥದ್ದು. ಮತ್ತು ಈ ಒಂದು ಗಿಂಬಲ್ ನೋಡಿ ಇಲ್ಲಿ, ಇದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಟಿಲ್ಟ್ ಲಾಕ್. ಓಕೆ, ಇದು ಇವಾಗ ಟಿಲ್ಟ್ ಲಾಕ್ ಆಗಿದೆ ಫ್ರೆಂಡ್ಸ್, ನೋಡ್ಬೋದು ನೋಡಿ, ಇದು ಸ್ಟ್ರೈಟ್ ಆಗಿದೆ. ಆದರೆ ಈ ಒಂದು ಇದನ್ನು ನಾವು ತಿರುಗಿಸುವಾಗ ಅದರ ಕ್ಯಾಮರಾ ಆ್ಯಂಗಲ್ ಕರೆಕ್ಟಾಗಿ ಸ್ಟ್ರೈಟಲ್ಲಿ ಇದೆ ನೋಡಿ, ಯಾವ ರೀತಿ ನೋಡಿ ಕರೆಕ್ಟಾಗಿ ಸ್ಟ್ರೈಟಾಗಿ ಬರ್ತಾ ಉಂಟು, ಯಾವುದೇ ರೀತಿಯಲ್ಲಿ ಶೇಕ್ ಬರೋದಿಲ್ಲ ಇದರಲ್ಲಿ. ಈ ರೀತಿ ಉಪಯೋಗಿಸುವುದರಿಂದ ಯಾವುದೇ ರೀತಿಯಲ್ಲಿ ವೀಡಿಯೋ ಶೇಕ್ ಬರೋದಿಲ್ಲ, ಸ್ಟೆಬಿಲೈಸ್ ಆಗಿರ್ತದೆ ಯಾವತ್ತೂ ಕೂಡ. ಓಕೆ, ಆ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಇದರಲ್ಲಿ. ನಂತರ ಇದು FPV ಮೋಡ್ ಅಂತೇಳಿದರೆ ನಮ್ಮದು ಫೋನ್ ಥರ ನಾವು ಯಾವೊಂದು ಆ್ಯಂಗಲ್ಗೆ ತಿರುಗಿಸ್ತೇವೋ ಒಂದು ಆ್ಯಂಗಲ್ಗೆ ಈ ಒಂದು ಕ್ಯಾಮ್ರಾ ಅನ್ನೋದು ರೊಟೇಟ್ ಆಗಿ ನೋಡಿ ಈ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಓಕೆ, ಡೈರೆಕ್ಟಾಗಿ ಫೋನ್ ಇರೋ ಥರ. ಓಕೆ, ಆ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕೋ ಎಂದರು ಇದರ ಒಂದು ಫೋಕಸ್ ಆಗುವಾಗ ಹೋಗ್ತಾ ಉಂಟು ಮರ, ಎಂಥ ಸಂಗತಿ ಗೊತ್ತಿಲ್ಲ. ಓಕೆ, ಮತ್ತೊಮ್ಮೆ ಈ ಒಂದು ಗಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಫಾಲೋ ಮೋಡ್ಗೆ ಕನ್ವರ್ಟ್ ಆಗ್ತದೆ. ಓಕೆ, ಇದು ಟಿಲ್ಟ್ ಲಾಕ್, FPV ಮೋಡು ಮತ್ತು ಫಾಲೋ ಮೋಡ್, ಇದಿಷ್ಟು ನಮಗೆ ಒಂದು ಆಪ್ಷನ್ ಇದರಲ್ಲಿ ಇರುವಂಥದ್ದು. ಓಕೆ ಓಕೆ, ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಪ್ಯಾನೋ ಮಾಡಲ್ ಇದೆ. ಇವಾಗ ನಾವು ಇದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ನಾವು ಏನು ಮಾಡೋಣ, ಈ ರೀತಿಯಲ್ಲಿ ಡ್ರ್ಯಾಗ್ ಮಾಡಿ ಇನ್ನು ಇದನ್ನು ನಾವು ವೀಡಿಯೋಗೆ ನಾವು ಕನ್ವರ್ಟ್ ಮಾಡಬೇಕಾಗ್ತದೆ. ಓಕೆ, ವೀಡಿಯೋ ಕನ್ವರ್ಟ್ ಮಾಡಿದ್ದೇವೆ. ಓಕೆ ಓಕೆ, 4K ತಟ್ಟು. ಓಕೆ, ಈ ರೀತಿಯಲ್ಲಿ ಇರಲಿ. ಓಕೆ, ಸಾಕು ನಮಗೆ. ಇವಾಗ ನೋಡಿ ವೀಡಿಯೋ ಮಾಡಿಗೆ ಇವಾಗ ಕನ್ವರ್ಟ್ ಆಗಿದೆ ಗೈಸ್. ಓಕೆ, ಇದು ನಿಮಗೆ ಈಗ ನಾವು ವೀಡಿಯೋವನ್ನು ಶೂಟ್ ಮಾಡಬೇಕಾದ್ರೆ ನಿಮಗೆ ಎಷ್ಟರ ಮಟ್ಟಿಗೆ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ವೀಡಿಯೋ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೇನೆ, ನಮಗೆ ಗೊತ್ತಿಲ್ಲ ಆಯಿತು ಎಷ್ಟರ ಮಟ್ಟಿಗೆ ಬಂದಿದೆ ಅಂತೇಳಿ. ಕ್ಯಾಮ್ರಾ ಅಂತೂ ತುಂಬ ಸೂಪರ್ ಆಗಿದೆ. ನಾನು ಹಾಕಿರೋಂಥ ಅಪ್ಲೋಡ್ ಮಾಡಿರೋಂಥ ವೀಡಿಯೋಗಳನ್ನು ನೋಡಿದರೆ ನಿಮಗೇನು ಗೊತ್ತಾಗಿರ್ತದೆ ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಅನ್ನೋದು ಬಂದಿದೆ ಅಂತಲೇ ಹೇಳಿ. ಓಕೆ, ಹಾಗಾಗಿ ಯಾರಾದರೂ ಯೂಟ್ಯೂಬರ್ಸ್ಗಳು ಇದ್ದೀರಿ ಅಂತಾದರೆ ಯೂಟ್ಯೂಬಲ್ಲಿ ವೀಡಿಯೋ ನಾನು ಕೂಡ ಅಪ್ಲೋಡ್ ಮಾಡಬೇಕು, ವ್ಲಾಗರ್ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರುವವರಾಗಿದ್ದರೆ ಈ ಒಂದು ಕ್ಯಾಮ್ರಾ ನಿಮಗೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಕ್ಯಾಮ್ರಾದ ಪ್ರೈಸ್ ಬಂದುಬಿಟ್ಟು 25,000. ಓಕೆ, 25,000 ಆಗ್ತದೆ ಈ ಒಂದು ಕ್ಯಾಮ್ರಾದ ಬೆಲೆ ಬಂದು. ಅದೇ ರೀತಿಯಲ್ಲಿ ಈ ಒಂದು ಕ್ಯಾಮ್ರಾ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಬರ್ತಾ ಉಂಟು. ಅಪ್ ಟು 60,000 ವರೆಗೂ ಬರುವಂಥ ಕ್ಯಾಮ್ರಾಗಳು ಕೂಡ ಇದೆ. ಅದು ಕೂಡ ನಿಮಗೆ ಕೋಂಬೋ ಪ್ಯಾಕಲ್ಲಿ ಬರ್ತದೆ. ಅಂದರೆ ಅದರಲ್ಲಿ ಪವರ್ ಬ್ಯಾಂಕ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಎಲ್ಲ ಫೆಸಿಲಿಟಿ ಇರುವಂತಹ ಎಲ್ಲ ಆಪ್ಷನ್ಗಳಿರುವಂತಹ ಕ್ಯಾಮರಾ ಆಗಿರ್ತದೆ DJI-ದು. ಅಂತಹ ಕ್ಯಾಮರಾಗಳನ್ನು ಬೇಕಿದ್ರು ಪರ್ಚೇಸ್ ಮಾಡ್ಬೋದು. ಕಡಿಮೆಯಲ್ಲಿ ಬೇಕು ಅಂತ ಹೇಳಿದರೆ ಈ ರೀತಿಯ ಕ್ಯಾಮರಾವನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. 24,000-25,000 ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಈ ಒಂದು ಕ್ಯಾಮರಾ DJI-ದು. ಇದನ್ನು ಬೇಕಿದ್ರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಓಕೆ, ಸೊ ಇದನ್ನು ನೀವು ಆರಾಮವಾಗಿ ಈಸಿಯಾಗಿ ಎಲ್ಲಿಗೆ ಬೇಕಿದ್ರೂ ಕ್ಯಾರಿ ಮಾಡ್ಬೋದು. ಓಕೆ, ನಂತರ ನಿಮ್ಮೊಂದು ವೀಡಿಯೋ ಶೂಟು ಎಲ್ಲ ಕಂಪ್ಲೀಟ್ ಆದ ನಂತರ ನೀವು ಇದನ್ನು ಆಫ್ ಮಾಡಬೇಕು ಅಂತ ಹೇಳಿದರೆ ಆಫ್ ಕೂಡ ಮಾಡ್ಬೋದಾಗಿದೆ. ನೋಡಿ ಈ ಒಂದು ಬಟನ್ನು ನೀವು ಏನು ಕಾಣ್ತಾ ಉಂಟು, ಫೋಕಸ್ ಆಗಿ ಮರಾಯ. ಓಕೆ, ಈ ಒಂದು ಬಟನ್ ನಿಮಗೆ ಏನು ಕಾಣ್ತಾ ಉಂಟು, ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿದ್ದೀರಿ ಅಂತಾದರೆ ಇದು ಆಫ್ ಆಗಿಬಿಡ್ತದೆ. ಈ ಒಂದು ಗಿಂಬಲ್ ಅನ್ನೋದು ಆಫ್ ಆಗಿ, ಈ ಒಂದು ಕ್ಯಾಮ್ರಾ ಅನ್ನೋದು ಆಫ್ ಆಗಿಬಿಡ್ತದೆ. ನೋಡಿ ಇವಾಗ ಈ ಒಂದು ಕ್ಯಾಮ್ರಾ ಇಲ್ಲಿ ಒಂದು ಸಣ್ಣ ಒಂದು ಬಟನ್ ಥರ ನಮಗೆ ಕಾಣ್ತಾ ಉಂಟು. ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟರ ಮಟ್ಟಿಗೆ ಕಾಣ್ತದೆ ನಮಗೆ ಗೊತ್ತಿಲ್ಲ. ಓಕೆ, ಇದನ್ನು ನಾವು ಮೇಲೆ ಕೆಳಗೆ ಮಾಡಿದ್ದೆ ನೋಡಿ, ಈ ಒಂದು ಕ್ಯಾಮ್ರಾದ ಆ್ಯಂಗಲ್ ಚೇಂಜ್ ಆಗ್ತಾ ಉಂಟು. ನೋಡಿ ಮೇಲೆ ಕೊಟ್ಟರೆ ಮೇಲೆ ಹೋಗ್ತಾ ಉಂಟು ಈ ಒಂದು ಕ್ಯಾಮರಾ ನೋಡ್ತದ್ರಲ್ಲ. ಈಗ ನಿಮಗೆ ಈ ರೀತಿ ನಾಳೆ ನಾನು ನಿಮಗೆ ತೋರಿಸ್ತೇನೆ, ನೋಡ್ಬೋದು. ಓಕೆ, ಕಾಣ್ತಾ ಇಲ್ವಾ, ಫೋಕಸ್ ಆಗ್ತಾ ಇಲ್ಲ ಗೈಸ್. ಓಕೆ ನೋಡಿ, ಇನ್ನೊಂದ್ಸಲ ತೋರಿಸ್ತೇನೆ ನೋಡಿ. ಕ್ಯಾಮರಾದ ಲೆನ್ಸ್ ನೋಡಿ, ಗಿಂಬಲ್ ನೋಡಿ, ಯಾವ ರೀತಿಯಲ್ಲಿ ಮೇಲೆ ಮತ್ತು ಕೆಳಗೆ ಹೋಗ್ತದೆ ಅಂತ ನೋಡಿ, ಮೇಲಕ್ಕೆ ಹೋಗ್ತಾ ಉಂಟು ನೋಡಿ. ಓಕೆ ಗೈಸ್, ಕರೆಕ್ಟಾಗಿ ಫೋಕಸ್ ಆಗ್ತಾಯಿಲ್ಲ, ಒಂದು ತೊಂದರೆ ಮಾತ್ರ ಇದರಲ್ಲಿ ಇರುವಂಥದ್ದಾಯ್ತಾ. ಓಕೆ, ಇವಾಗ ಫೋಕಸ್ ಆಗ್ತಾ ಉಂಟು ನೋಡುವ ಗೈಸ್, ನೋಡ್ತಿದ್ರಲ್ಲ. ಓಕೆ, ಈ ರೀತಿಯಲ್ಲಿ
ಕ್ಯಾಮ್ರದ ಇದು ಲೆನ್ಸ್ ಅನ್ನೋದು ಚೇಂಜ್ ಆಗ್ತಾ ಉಂಟು, ಮೇಲೆ ಕೆಳಗೆ ಲೆಫ್ಟ್ ರೈಟ್ ಫುಲ್ಲು ತಿರುಗುತ್ತದೆ ಮಾತ್ರ. ಇದರ ಬಗ್ಗೆ ನಿಮಗೆ ಮತ್ತೆ ಇಲ್ಲಿಂದ ಪಿನ್ ಕೊಟ್ಟಿದ್ದಾರೆ ನೋಡಿ, ಒಂದು ಪಿನ್ ನಮ್ಮ ಕೈಯಲ್ಲಿ ಉಂಟು ನೋಡಿ, ಇಲ್ಲಿ ಉಂಟು ಈ ಒಂದು ಪಿನ್ನನ್ನು. ನಾವು ಏನು ಮಾಡಬೇಕು ಅಂತ, ಈ ಒಂದು ಪಿನ್ನನ್ನು ನಾವು ಈ ರೀತಿಯಲ್ಲಿ ಹಾಕಬೇಕು ನಾವು. ಓಕೆ ನೋಡಿ, ಕರೆಕ್ಟಾಗಿ ನೋಡಿಕೊಂಡು ಈ ರೀತಿಯಲ್ಲಿ ಈ ರೀತಿಯಲ್ಲಿ ಹಾಕಬೇಕು. ಹಾಕಿದ ನಂತರ ನಮ್ಮೊಂದು ಸ್ಮಾರ್ಟ್ ಫೋನ್ಗೆ ನಾವು ಇದರಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿದ ನಂತರ ಇದೊಂದು ಅಪ್ಲಿಕೇಶನ್ ಇರ್ತದೆ, ಅಪ್ಲಿಕೇಶನ್ ನಾವೇನಾದರೂ ಇನ್ಸ್ಟಾಲ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿದ್ದೇವೆ ಅಂತಂದರೆ ಇದರೊಂದು ವ್ಯೂ ಅನ್ನೋದು ನಮ್ಮದು ಫೋನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದರಲ್ಲಿ ಸಿಗದೇ ಇರೋಂಥ ಫೀಚರ್ ನಮ್ಮದು ಫೋನಲ್ಲಿ ಕೂಡ ಸಿಗ್ತದೆ. ಓಕೆ, ಅದು 360 ಡಿಗ್ರಿ ಆಗಿ ನಮಗೆ ಫುಲ್ ರೊಟೇಟ್ ಆಗಿ ನಮಗೆ ಸಿಗ್ತದೆ ಇದರೊಂದು ವ್ಯೂ ಅನ್ನೋದು. ಅದು ಸೂಪರ್ ಆಗಿರ್ತದೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರ್ತದೆ ಆಯಿತಾ. ಬೇರೆ ಬೇರೆ ಫಿಲ್ಟರ್ಸ್ಗಳ ನಮಗೆ ಸೆಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸ್ಮಾರ್ಟ್ ಫೋನ್ ಕನೆಕ್ಟ್ ಮಾಡಿ ಯಾವೆಲ್ಲ ಫೀಚರ್ಸ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ಬೇಕು ಅಂತ ಹೇಳಿದರೆ ನಾವು ಒಂದು ಸಪ್ರೇಟ್ ವೀಡಿಯೋ ಮಾಡಿಗೆ ರೆಡಿ ಇದ್ದೇವೆ. ಯಾರಿಗಾದರೂ ಬೇಕಿತ್ತು ಅಂತ ಆದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಅದರ ಬಗ್ಗೆ ಕೂಡ ನಾನು ವೀಡಿಯೋವನ್ನು ಮಾಡಿ ಹಾಕ್ತೇನೆ. ಓಕೆ, ಸೊ ಸದ್ಯಕ್ಕೆ ಒಂದು ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ, ಯಾಕೆಂದರೆ ವೀಡಿಯೋ ತುಂಬ ಲಾಂಗ್ ಆಗಿದೆ ಈಗಷ್ಟೇ. ಓಕೆ, ಈಗ ನೋಡಿ ಲಾಂಗ್ ಪ್ರೆಸ್ ಮಾಡ್ತೀನಿ, ಇದನ್ನು ಈಗ ಆಫ್ ಆಗಿದೆ. ಓಕೆ, ಮತ್ತೆ ಇದನ್ನು ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸಿ ಟೈಪ್ ಕೊಡಿದ್ರೆ, ಇಲ್ಲಿ ಇದರ ಮುಖಾಂತರ ಚಾರ್ಜ್ ಮಾಡಿಬಿಟ್ಟು ಮತ್ತೆ ನಾವು ಉಪಯೋಗಿಸಿಕೊಳ್ಬೋದಾಗಿದೆ. ಚಾರ್ಜ್ ಮಾಡಬೇಕಂತ ನೋಡಿ ಇಲ್ಲಿ ಒಂದು ರೆಡ್ ಕಲರ್ನ ಲೈಟ್ ಬ್ಲಿಂಕ್ ಆಗ್ತಾ ಇರ್ತದೆ, ಆವಾಗ ಚಾರ್ಜ್ ಆಗ್ತಾ ಇದೆ ಅಂತ ಲೆಕ್ಕ. ಯಾವಾಗ ಈ ರೆಡ್ ಕಲರ್ನ ಲೈಟು ಆಫ್ ಆಗಿ ಇರ್ತದೆ ಆವಾಗ ಚಾರ್ಜ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ನೋಡಿ ಈ ರೀತಿ ನಾಳಿದೆ. ಮತ್ತು ನಮ್ಮ ವರ್ಕ್ ಎಲ್ಲ ಕಂಪ್ಲೀಟ್ ಆದ ನಂತರ ನಾವು ಏನು ಮಾಡಬೇಕು ಅದುಂಟ, ನಮ್ಮ ವರ್ಕ್ ಎಲ್ಲ ಕಂಪ್ಲೀಟ್ ಆದ ನಂತರ ಈ ಒಂದು ಕೇಸ್ ಏನಿದೆ, ಈ ಒಂದು ಕೇಸ್ಗೆ ಈ ಒಂದು ಕ್ಯಾಮ್ರಾವನ್ನು ಈ ರೀತಿಯಲ್ಲಿ ಹಾಕಿ ಈ ರೀತಿಯಲ್ಲಿ ಲಾಕ್ ಎಲ್ಲ ಮಾಡಿ ಎಲ್ಲಿಗೆ ಬೇಕಾದರೂ ಪಾಕೆಟಲ್ಲಿ ಹಾಕಿಬಿಟ್ಟು ಕ್ಯಾರಿ ಮಾಡ್ಬೋದಾಗಿದೆ. ಓಕೆ, ಸೊ ಅಬ್ಬಾ ನನಗೆ ಸಾಕಾಯ್ತು ಮರೆಯದೆ. ಸೊ ಗೈಸ್, ಇದಿಷ್ಟು ನಮ್ಮ ಈ ಒಂದು ವೀಡಿಯೋ ಅಂತಲೇ ಹೇಳ್ಬೋದು. ನನಗಂತೂ ಸಾಕಾಯ್ತು ಮರ ಈ ಒಂದು ವೀಡಿಯೋ ಮಾಡಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟೆ, ಯಾಕೆಂತ ಹೇಳಿದ್ರೆ ಫೋನ್ ಎಲ್ಲ ಬಂದು ಎಲ್ಲ ತಾರಮಾರ ಆಗಿ ಹೋಯಿತು. ಓಕೆ, ಹಾಗಾಗಿ ಇದನ್ನು ಇಲ್ಲಿ ಇಟ್ಬಿಡ್ತೇನೆ. ಆಮೇಲೆ ಈ ಒಂದು ಕ್ಯಾಮರಾಗೆ ಫೋನ್ ಕನೆಕ್ಟ್ ಮಾಡಿದ ನಂತರ ಯಾವೆಲ್ಲ ಆಪ್ಷನ್ಸ್ಗಳು ಬರ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೇನಾದರೂ ಗೊತ್ತಾಗಬೇಕು ಅಂತ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದರೊಂದು ವೀಡಿಯೋವನ್ನು ಸಪ್ರೇಟಾಗಿ ಮಾಡಿ ಹಾಕ್ತೇವೆ. ಓಕೆ, ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋ ಮುಂದಿನ ವಿಡಿದೆ ಎಲ್ಲರಿ ಕೂಡ. ಬಾಯ್ ಬಾಯ್.